ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪಿಒಪಿಯಿಂದ ತಯಾರಿಸಿದ ಗಣೇಶ ಮೂರ್ತಿಗಳಿಂದ ಪರಿಸರಕ್ಕೆ ಉಂಟಾಗುವ ದುಷ್ಪರಿಣಾಮಗಳ ಕುರಿತು ಜಾಗೃತಿ ಕಾರ್ಯಕ್ರಮ ಬೆಂಗಳೂರು ನಗರ ಜಿಲ್ಲೆ ಆನೇಕಲ್ನಲ್ಲಿ ನಿನ್ನೆ ನಡೆಯಿತು. ಜೆಡಿ ಮಣ್ಣಿನಿಂದ ತಯಾರಿಸಿರುವ ನೈಸರ್ಗಿಕ ಬಣ್ಣಗಳಿಂದ ಅಲಂಕರಿಸಿರುವ ಪರಿಸರ ಸ್ನೇಹಿ ಗಣಪ ಮೂರ್ತಿಗಳನ್ನು ಬಳಸುವಂತೆ ಸಾರ್ವಜನಿಕರಿಗೆ ಮನವಿ ಮಾಡಲಾಯಿತು. ದೂರದರ್ಶನದೊಂದಿಗೆ ವಿದ್ಯಾರ್ಥಿನಿ ಪ್ರಿಯಾಂಕಾ. ಪಿಒಪಿ ಗಣೇಶ ಮೂರ್ತಿಗಳು ಜಲಮೂಲಗಳಲ್ಲಿ ವಿಸರ್ಜನೆಗೊಳ್ಳುವುದರಿಂದ ನೀರು ಕಲುಷಿತಗೊಂಡು ಪರಿಸರಕ್ಕೆ ಹಾನಿಯಾಗುತ್ತದೆ ಎಂದರು. Please use eco-friendly ganeshas, which is very good for the nature. I request everyone to ಮತ್ತೋರ್ವ ವಿದ್ಯಾರ್ಥಿನಿ ಅಭಿನಯ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಿಸುವ ಜೊತೆಗೆ ಪರಿಸರ ಸ್ನೇಹಿಯಾಗಿಯೂ ಆಚರಿಸುವುದು ಅಗತ್ಯ ಎಂದರು. When the nature is harmed and we get harmed by health issues we get, and so we request everyone to not use the POP Ganesha, use the Ganesha which is eco-friendly to our nature, and when you do visarjan in the water the nature doesn't get harmed. ನಮ್ಮ ದೇಶದಲ್ಲಿ ಮಳೆ ಕೂಡ ಆಗ್ತಾ ಇದೆ. ಯುವ ಪ್ರಶಸ್ತಿ ಪುರಸ್ಕೃತ ಚಿನ್ನಪ್ಪ ಚಿಕ್ಕಹಾಗಡೆ ಜನಜಾಗೃತಿಯಿಂದ ಪರಿಸರ ಸಂರಕ್ಷಣೆಯ ಸಂಕಲ್ಪ ಸಾಕಾರವಾಗುವ ನಿರೀಕ್ಷೆ ಇದೆ ಎಂದರು. ಹಾಗಾಗಿ ಇವತ್ತಿನ ಗಣೇಶವನ್ನು ಆಡಂಬರವಾಗಿ ಭಾಳ ದೊಡ್ಡ ದೊಡ್ಡದಾಗಿ POP ಗಣಪಗಳನ್ನು ಮಾಡಿ ಕೆರೆ ಕುಂಟೆಗಳನ್ನು ಬಿಟ್ಟು ಅಲ್ಲಿ ಕಲುಷಿತವನ್ನು ಮಾಡ್ತಾ ಇದ್ದಾರೆ. ಅದನ್ನು ಮಾಡಬಾರ್ದು ಅಂತಕ್ಕಂಥದ್ದು ನಮ್ಮ ಚಿನ್ಮಯ ಸೇವಾ ಸಂಸ್ಥೆಯ ಒಂದು ಸಣ್ಣ ಒಂದು ಮನವಿಯಾಗಿದೆ. ಆ ನಿಟ್ಟಿನಲ್ಲಿ ಅದನ್ನು ಯಶಸ್ವಿಗೊಳಿಸಬೇಕು ಅಂತ ನಮ್ಮ ಒಂದು ಜಾಗೃತಿ ಇವತ್ತು ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಸಹ ಹಮ್ಮಿಕೊಂಡಿದ್ವಿ. ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದೇನಂತಂದ್ರೆ ಚಿನ್ಮಯ ಸೇವಾ ಸಂಸ್ಥೆ ಮುಖ್ಯಸ್ಥ ಮಹೇಶ್, ಜೆಡಿ ಮಣ್ಣಿನ ಗಣೇಶ ಮೂರ್ತಿಗಳನ್ನು ಪೂಜಿಸಲು ಜನತೆಗೆ ಉತ್ತೇಜನ ನೀಡಲಾಗುತ್ತಿದೆ ಎಂದರು. ಹಲವಾರು ಕೆರೆಗಳಲ್ಲಿ ಏನಿದೆ ಜಲಚರ ಪ್ರಾಣಿಗಳು ಮೀನುಗಳು ಇಂಥವೆಲ್ಲ ಸತ್ತೋಗಿ ಈ ಥರ ನಾವು ನೋಡ್ತಾ ಇದ್ದೀವಿ. ಇದೆಲ್ಲ ತಪ್ಪಿಸಬೇಕು. ನಾವು ಬರೀ ಪೂಜೆ ಮಾಡೋದ್ರಿಂದ ನಮಗೆ ಒಂದು ಇದು ಸಿಗೋದಿಲ್ಲ, ಅದಕ್ಕೆ ಪ್ರಕೃತಿಗೆ ಪೂರಕವಾಗಿ ನಾವು ನಡ್ಕೊಳ್ಬೇಕಾಗುತ್ತೆ. ಅದರಿಂದ ನಾನು ಎಲ್ಲರಲ್ಲಿ ಕೇಳ್ಕೊಳ್ಳೋದೇನಂತಂದರೆ ಒಂದು ಶುದ್ಧವಾದ ಜೇಡಿ ಮಣ್ಣಿಂದ ಮಾಡಿರ್ತಕ್ಕಂಥ ಗಣಪತಿ ಪೂಜೆಗಳನ್ನೇ ಮೂರ್ತಿಗಳನ್ನೇ ಪೂಜೆ ಮಾಡಿ ಇದರಿಂದ ಒಂದು ಪರಿಸರಕ್ಕೆ ಹಾಕೋದನ್ನು ತಪ್ಪಿಸಬೇಕು ಅಂತೇಳಿ ಕೋರ್ಕೊಳ್ತೀನಿ.